ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ದುಬೈನ ಡಿನ್ನರ್ ಆ್ಯಟ್ ಕ್ರೂಸ್ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ನಾವೀಗ ಕ್ರೂಸ್ಗೆ ಹೋಗ್ತಾ ಇದ್ದೀವಿ. ಇದು ಮ್ಯಾನ್ ಮೇಡ್ ಲೇಕ್ ಇದು. ಇದು 7.3 ಕಿಲೋಮೀಟರ್ ಇದೆ. ಈ ಲೇಕಿಗೆ ಸಮುದ್ರದಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಇದು ಸುತ್ತಲೂ ತುಂಬ ಸುಂದರವಾಗಿ ಕಾಣಿಸುತ್ತೆ, ಯಾಕೆಂದರೆ ಇದು ನೈಟ್ ಟೈಮಿಗೆ ಸ್ಟಾರ್ಟ್ ಆಗುತ್ತೆ. ನೈಟ್ 8 o'clock ಸ್ಟಾರ್ಟ್ ಆಗಿ 11:15 ಇದು ಕ್ಲೋಸ್ ಆಗುತ್ತೆ. ಇದು ನಾವು ಹೋಗ್ತಾ ಇರೋ ಕ್ರೂಸ್. ಇದು ದೀಪಗಳಿಂದ ಅಲಂಕೃತವಾಗಿದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಟೈಮ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇದು ಇದರಲ್ಲಿ ಟೂರಿಗೆ ಬಂದ ಬೇರೆ ಬೇರೆ ದೇಶದವರು ಕೂಡ ಇಲ್ಲಿದ್ದಾರೆ. ನೋಡ್ಬೋದು ನೀವು ಸುತ್ತಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು. ಈ ಲೇಕನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ. ಇದರ ಎರಡೂ ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳು, ಟವರ್ಗಳು ಎಲ್ಲ ದೀಪಗಳಿಂದ ಅಲಂಕೃತವಾಗಿದೆ. ನೈಟ್ ಆಗಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೀಪಗಳಿಂದ ಕಂಗೊಳಿಸ್ತಾ ಇರುತ್ತೆ ಇದು. ಇದು ದುಬೈನ ಒಂದು ಟೂರಿಸಂ ಪ್ಲೇಸ್ ಇದು. ಈಗ ನಾವೆಲ್ಲ ಕ್ರೂಸ್ ಒಳಗಡೆ ಹೋಗ್ತಾ ಇದ್ದೀವಿ. ಹೇಗಿದೆ ಅಂತ ನೋಡೋ ಕ್ಯೂರಿಯಾಸಿಟಿಯಲ್ಲಿ ಇದ್ದೀವಿ ನಾವು. ಹೇಗಿರುತ್ತೆ ಅದು, ಹೇಗಿದೆ ನೋಡಬೇಕು ಅಂತ. ನಮಗೆ ಒಳಗಡೆ ಹೋಗ್ತಾ ಇದ್ದಾಗೇ ಮೊದಲು ವೆಲ್ಕಮ್ ಡ್ರಿಂಕ್ಸ್ ಮತ್ತು ಸ್ಟಾರ್ಟರ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಆ್ಯಪಲ್ ಜ್ಯೂಸು, ಪೈನಾಪಲ್ ಜ್ಯೂಸು, ಮಿಕ್ಸ್ಡ್ ಫ್ರೂಟ್ಸ್ ಜ್ಯೂಸು, ಆಮೇಲೆ ಸಮೋಸ ಕೊಟ್ಟರು. ಸಮೋಸ ಜೊತೆ ಚಟ್ನಿ ಕೂಡ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪೆಪ್ಸಿ ಮತ್ತು ಮಿರಿಂಡಾ ಕೊಟ್ಟರು ಕುಡಿಯೋದಕ್ಕೆ. ಇಲ್ಲಿ ವೆಜ್ ಫುಡ್ಡು ಮತ್ತು ನಾನ್ ವೆಜ್ ಫುಡ್ಡು ಸಪ್ರೇಟ್ ಆಗಿತ್ತು. ಇಲ್ಲಿ ಇವೆಲ್ಲ ವೆಜ್ ಫುಡ್ಗಳು ಇವು ನೋಡಿ. ಇಲ್ಲಿ ಬನ್ನು, ಫ್ರೂಟ್ಸು, ವೆಜಿಟೇಬಲ್ಸು, ಸಲಾಡ್ಗಳು ಇವೆಲ್ಲ ಇಟ್ಟಿದ್ರು ಇಲ್ಲಿ ನೋಡ್ಬೋದು. ಹಾಗೆಯೇ ಎಲ್ಲ ಥರ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಟಿದ್ರು. ಆಮೇಲೆ ರೈಸ್ ಮತ್ತು ದಾಲ್ ಇತ್ತು, ಮತ್ತು ಕೇಕ್ ಇತ್ತು. ನಾವು ಕೇಕ್ ತೊಗೊಂಡಿಲ್ಲ, ಇದು ಎಗ್ ಆಗಿರೋದ್ರಿಂದ ನಾವು ಎಗ್ ತಿನ್ನಲ್ಲ, ಅದಕ್ಕೋಸ್ಕರ ನಾವು ಕೇಕ್ ತೊಗೊಂಡಿಲ್ಲ. ಮತ್ತು ಸ್ವೀಟ್ ಇತ್ತು ಇಲ್ಲಿ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಇದು ನಾವು ತೊಗೊಂಡಿರೋ ಫುಡ್, ಇವು ನಾವು ಊಟಕ್ಕೆ ಇಟ್ಕೊಂಡಿರೋದು. ಇದು ಯಾರಾದರೂ ಬರ್ಡೇ ಇದ್ದರೆ ಅವರು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಇಲ್ಲಿ ಒಬ್ಬರು ಬರ್ಡೇ ಇತ್ತು, ಕೇಕ್ ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ಅವರಿಗೆ ವಿಶ್ ಮಾಡಿದ್ವಿ. Thank you.
ಇಲ್ಲಿ ಕ್ರೂಸ್ ಡಿನ್ನರಿಗೆ ಹೋಗೋದಕ್ಕೆ ಒಬ್ಬರಿಗೆ 200 dirhams. ಇಲ್ಲಿ ಈ ವಿಡಿಯೋವನ್ನು ನೋಡೋದ್ರಿಂದ ನೀವು ಮೊದಲು ದುಬೈ ಹೋದವರಾಗಿದ್ದರೆ, ಇಲ್ಲೆಲ್ಲ ಹೋದವರಾಗಿದ್ದರೆ ನಿಮಗೆ ಮೊದಲು ನೋಡಿರೋದೆಲ್ಲ ಪುನಃ ನೆನಪಾಗತ್ತೆ. ಇನ್ನು ಹೋಗದೇ ಇರೋರಾದರೆ ಇದನ್ನೆಲ್ಲ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋವನ್ನು ಹಾಕಿದ್ದೀನಿ. ನೀವು ಕೂಡ ಇದನ್ನ ಎಂಜಾಯ್ ಮಾಡ್ತಿರಲ್ಲ ಫ್ರೆಂಡ್ಸ್ ನಮ್ಮ ಜೊತೆ. ನೋಡಿ ಫ್ರೆಂಡ್ಸ್, ಸುತ್ತಲೂ ವ್ಯೂಸ್ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನೈಟ್ ಟೈಮ್ ಆಗಿರೋದ್ರಿಂದ ಲೈಟ್ಗಳಿಂದ ಅಲಂಕೃತವಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಜಾಯಿಂಟ್ ವೀಲ್ ಕೂಡ ಇದೆ. ಹಾಗೆಯೇ ನಾನು ಯಾಕೆ ಈ ವಿಡಿಯೋಸ್ಗಳನ್ನೆಲ್ಲ ಹಾಕ್ತಿದ್ದೀನಿ ಅಂದರೆ ಮುಂದೆ ಬರೋವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ, ಯಾವ್ಯಾವ ಪ್ಲೇಸನ್ನು ನೋಡ್ಬೋದು ಅನ್ನೋ ಐಡಿಯಾ ಸಿಗುತ್ತೆ. ಹಾಗೆಯೇ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಇಲ್ಲಿ ಬಂದಾಗ ಎಷ್ಟು ಖರ್ಚಾಗ್ಬೋದು ಅನ್ನೋ ಐಡಿಯಾ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆಯೂ ನಾನು ಎಷ್ಟು ದಿರಹಮ್ಸ್ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಊಟ ಆದಮೇಲೆ ನಮ್ಮೆಲ್ಲರಿಗೂ ಮನರಂಜನೆಗೋಸ್ಕರ ತನೋರಾ ಅರೇಬಿಕ್ ಟ್ರೆಡಿಷ್ನಲ್ ಡ್ಯಾನ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ ಫ್ರೆಂಡ್ಸ್.
ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಯಾಕೆಂದರೆ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪುನಃ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ.